ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡದ ಕೆ ಎಸ್ ಮತ್ತು ಐ ಎ ಎಸ್ ಯೂಟ್ಯೂಬ್ ಚಾನಲ್ ಆದಂಥ ಕ್ಲಾಸಿಕ್ ಸ್ಟಡಿ ಸರ್ಕಲ್ನಿಂದ ನಾನು ನಿಮ್ಮ ಜಿಯೋಗ್ರಫಿ ಉಪನ್ಯಾಸಕರಾದ ಮಂಜುನಾಥ್ ಸರ್ ಇಂದು ನಾವು ಭಾರತದ ಕೆಲವು ಪ್ರಮುಖ ಸರೋವರಗಳ ಬಗ್ಗೆ ಮಾತಾಡೋಣ ಓಕೆ ಬಹಳ ಇಂಪಾರ್ಟೆಂಟ್ ಹಿಂದೆ ಎಕ್ಸಾಮ್ನಲ್ಲಿ ಕೆಲವು ಸರೋವರಗಳ ಬಗ್ಗೆ ಕೇಳ್ತಾ ಇದ್ದೇನೆ ಯಾವ್ಯಾವ ರಾಜ್ಯದಲ್ಲಿ ಬರ್ತಾ ಇದೆ ಏನೇನಂತ ನೋಡ್ತಾ ಹೋಗೋಣ ನಿಮಗೆ ಗೊತ್ತಾಗ್ತಾ ಹೋಗ್ತೆ ಕಂಪಲ್ಸರಿ ನೀವು ಡಯಾಗ್ರಾಮ್ ಥ್ರೂನೇ ಹೋಗಬೇಕು ಅಂದರೆ ಮಾತ್ರ ಜಿಯೋಗ್ರಫಿ ಈಸಿಯಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸುಮ್ಮನೆ ನೀವು ಒಂದೆರಡು ದಿನ ಓದಿರಬೇಕು ಎರಡು ದಿನ ಅಷ್ಟನ್ನು ನೆನಪುಳಿಯತ್ತದೆ ಆಮೇಲೆ ಏನೂ ನೆನಪಿರಂಗಿಲ್ಲ ನಿಮ್ಮ ತಲೆಯಲ್ಲಿ ಮ್ಯಾಪ್ ಇತ್ತಲ್ಲ ಎಲ್ಲ ಒಂದು ವಿಷಯಗಳು ನಿಮ್ಮ ಬ್ರೈನ್ನಲ್ಲಿ ಸಂಗ್ರಹ ಮಾಡಿಕೊಳ್ಳಬಹುದೆಂದು ನಾನು ಹೇಳ್ತೀನಿ ಅನುಭವದ ಮಾತು ಎಸ್ ಇವತ್ತು ನಾವು ಭಾರತದ ಕೆಲವು ಪ್ರಮುಖ ಸರೋವರದ ಬಗ್ಗೆ ಮಾತಾಡೋಣ ಫಸ್ಟು ಯಾವ್ಯಾವ ರಾಜ್ಯದಲ್ಲಿ ಪ್ರಮುಖ ಸರೋವರಗಳು ಬರ್ತಾವೆ ಆ ರಾಜ್ಯಗಳನ್ನು ಔಟ್ ಮಾಡ್ಕೊಳ್ಳೋಣ ಆ ರಾಜ್ಯಗಳನ್ನು ಫೈಂಡ್ಔಟ್ ಮಾಡಿಕೊಂಡಾದಮೇಲೆ ಯಾವ್ಯಾವ ಸರೋವರ ಅದರ ವಿಶೇಷತೆ ನೋಡ್ಕೊಂತ ಹೋಗೋಣ ಓಕೆ ಎಸ್ ನೋಡಿ ಯಾವ್ಯಾವ ಅಂತ ಬಂದಾಗ ಫಸ್ಟ್ ಒಡಿಸ್ಸಾ ಓಕೆನಾ ಒಡಿಸ್ಸಾ ಆದಮೇಲೆ ನೆಕ್ಸ್ಟ್ ಕೆಳಗಡೆ ತೆಲಂಗಾಣ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ ಆದಮೇಲೆ ಈ ಸೈಡ್ ಕೇರಳ 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 ಆದಮೇಲೆ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ್ ಜಮ್ಮು ಕಾಶ್ಮೀರ್ ಬಿಹಾರ್ ಸಿಕ್ಕಿಂ ಮಣಿಪುರ್ ಈ ಒಂದು ಪ್ರದೇಶಗಳಲ್ಲಿ ಭಾರತದ ಪ್ರಮುಖ ನಾವು ಸರೋವರಗಳನ್ನು ನೋಡಬೇಕಾಗ್ತತಿ ಎಸ್ ನೋಡ್ತಾ ಹೋಗೋಣ ಫಸ್ಟು ಒಡಿಸ್ಸಾದಲ್ಲಿರ್ತಕ್ಕಂಥ ಸರೋವರ ನಿಮಗೆಲ್ಲ ಗೊತ್ತು ಒಡಿಸ್ಸಾದಲ್ಲಿ ಚಿಲ್ಕ್ ಎನ್ನುವಂಥ ಸರೋವರ ಬರುತ್ತೆ ಇಲ್ಲಿದೆ ನೋಡಿ ಚಿಲ್ಕ್ ಎನ್ನುವಂಥ ಸರೋವರ ಒಡಿಸ್ಸಾದಲ್ಲಿ ಇದು ಚಿಲ್ಕ್ ಸರೋವರ ಈ ಚಿಲ್ಕ್ ಸರೋವರ ಯಾವುದಕ್ಕೆ ಫೇಮಸ್ ಅಂತಂದರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕರಿತೀವಿ ಹೌದಾ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಂದ್ರೆ ಚಿಲ್ಕ್ ಸರೋವರ ಈ ಚಿಲ್ಕ್ ಸರೋವರ ಆಕಾರದ ಸರೋವರ ಅಂತ ಕರಿತೀವಿ ಏನು ಸರ್ ಲಘೂನ್ ಆಕಾರದ ಸರೋವರ ಅಂತಂದರೆ ಇದು ಇಂಡಿಯಾ ಕರಾವಳಿ ಪ್ರದೇಶ ಈ ಥರ ಬಂದಬೇಕಾದ್ರೆ ಈ ಥರ ಸಿ ಆಕಾರದಲ್ಲಿ ನಿರ್ಮಾಣ ಆಗ್ತದೆ ಈ ಥರ ಸಿಹಿ ಆಕಾರದಲ್ಲಿ ನಿರ್ಮಾಣ ಆಗ್ತತಿ ಇದನ್ನು ನಾವು ಲಘುನಾಕಾರದ ಸರೋವರ ಅಂತ ಕರಿತೀವಿ ಏನು ಲಘುನಾಕಾರ ಅಂತಂದರೆ ಇಲ್ಲಿ ನೋಡಿ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಅಲೆಗಳು ಬಂದು ಕರಾವಳಿ ಪ್ರದೇಶವನ್ನು ತಾಗುವಾಗ ಕೆಲವು ಪ್ರದೇಶಗಳು ಏನಾಗ್ತದಪ್ಪ ಅಂತಂದರೆ ಒಳಗಾಗ್ತದೆ ಸವೆತಕ್ಕೆ ಒಳಗಾದಾಗ ಅದು ಸಿಹಿ ಆಕಾರದಲ್ಲಿ ನಿರ್ಮಾಣ ಆಗ್ತತಿ ಹೀಗೆ ಸಿಹಿ ಆಕಾರದಲ್ಲಿ ನಿರ್ಮಾಣ ಆಗಿದ್ದನ್ನು ನಾವು ಲಘುನಾಕಾರದ ಸರೋವರಗಳು ಅಂತ ಕರಿತೀವಿ ಭಾರತದ ಅತಿ ದೊಡ್ಡ ಲಘುನಾಕಾರದ ಸರೋವರ ಅಂದರೆ ಚಿಲ್ಕ್ ಸರೋವರ ಮತ್ತು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದರೂ ಚಿಲ್ಕ್ ಸರೋವರ ಯಾಕ ಸಮುದ್ರದ ನೀರು ಉಪ್ಪಾಗಿದೆ ಹಾಗಾಗಿ ಉಪ್ಪು ನೀರು ಬಂದಲ್ಲಿ ಸಂಗ್ರಹಗೊಳ್ತತಿ ಹಾಗಾಗಿ ಇದನ್ನು ನಾವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಲಘುನಾಕಾರದ ಸರೋವರ ಅಂತ ಕರಿತೀವಿ ಅರ್ಥ ಆಗಿರ್ಬೇಕು ಎಸ್ ಈ ಒಂದು ಸರೋವರಕ್ಕೆ ಹಿಂದೆ ಎರಡು ಮೂರು ನದಿಗಳು ಬಂದು ಸೇರ್ತಾವೆ ಯಾವ ನದಿಗಳು ಬಂದು ಸೇರ್ತಾವಂದ್ರೆ ಒಂದು ನದಿ ಮಕ್ರ ಎನ್ನುವಂಥ ನದಿ ಬಂದು ಸೇರ್ತೈತಿ ಮಕ್ರ ಮಕ್ರ ಇನ್ನೊಂದು ಭಾರ್ಗವ ಎನ್ನುವಂತ ನದಿ ಸೇರ್ತೈತಿ ಇನ್ನೊಂದು ದಯಾ ದಯಾ ಭಾರ್ಗವ ಹೌದಾ ನೋಡಿ ಮಕ್ರ ಭಾರ್ಗವ ದಯಾ ಎನ್ನುವಂತಹ ನದಿಗಳು ಬಂದು ಈ ಒಂದು ಚಿಲ್ಕ ಸರೋವರದ ಹಿನ್ನೆರೆಯೇ ಸೇರ್ತತಿ ಓಕೆನಾ ಎಸ್ ಈ ಚಿಲ್ಕ ಸರೋವರದ ಸ್ವಲ್ಪ ಮೇಲ್ಗಡೆ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಇದೆ ಪೂರಿ ಜಗನ್ನಾಥ ದೇವಾಲಯ ಹೌದಾ ಈ ಚಿಲ್ಕ್ ಸರೋವರದ ಮೇಲ್ಗಡೆ ಬರ್ತತಿ ಪೂರಿ ಜಗನ್ನಾಥ ದೇವಾಲಯ ಇಂಪಾರ್ಟೆಂಟ್ ಇದು ಒಂದು ಸಹ ನೆಕ್ಸ್ಟ್ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಇನ್ನೂ ಸ್ವಲ್ಪ ಉತ್ತರಕ್ಕೆ ಹೋದರೆ ಒಡಿಸ್ಸಾದಲ್ಲಿ ಇಲ್ಲೊಂದು ದ್ವೀಪ ಬರ್ತತಿ ಆ ದ್ವೀಪದ ಹೆಸರೇನಪ್ಪ ಅಂತಂದರೆ ಎ ಪಿ ಜಿ ಅಬ್ದುಲ್ ಕಲಾಂ ದ್ವೀಪ ಅದನ್ನು ಮೊದಲು ವಿಲ್ಲರ್ ದ್ವೀಪ ಅಂತ ಪ್ರಸ್ತುತ ಅದಕ್ಕೆ ನಾಮಕರಣ ಮಾಡಲಾಗಿದೆ ಎ ಪಿ ಜಿ ಅಬ್ದುಲ್ ಕಲಾಂ ದ್ವೀಪ ಅಂತ ಗೊತ್ತಿರಲಿ ಡಿ ಆರ್ ಡಿಒ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾದಂತಹ ಡಿಆರ್ ಡಿಒದವರು ಅಭಿವೃದ್ಧಿಪಡಿಸಿದ ಯಾವುದೇ ಆಗಲಿ ಕ್ಷಿಪಣಿಗಳನ್ನು ತಂದು ಜಾಸ್ತಿ ಎಲ್ಲಿ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ಎ ಪಿ ಜಿ ಅಬ್ದುಲ್ ಕಲಾಂ ಐಲ್ಯಾಂಡ್ ನಲ್ಲಿ ಪರೀಕ್ಷೆ ಮಾಡ್ತಾರೆ ತಾನೆ ಗ್ಯಾಸ್ ಆ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡೋದು ಈ ಒಡಿಸ್ಸಾದ ಪೂರ್ವ ಕರಾವಳಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಡಿ ಆರ್ ಡಿಒರವರು ಅಭಿವೃದ್ಧಿಪಡಿಸಿದಂಥ ಕ್ಷಿಪಣಿಗಳನ್ನು ತಂದು ಈ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಏನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಹೌದಾ ಇದು ಯಾವ ಸರೋವರ ಚಿಲ್ಕ್ ಸರೋವರ ಚಿಲ್ಕ್ ಸರೋವರ ಆದಮೇಲೆ ನೆಕ್ಸ್ಟ್ ಬನ್ನಿ ಕೆಳಗಡೆ ಆಂಧ್ರ ಪ್ರದೇಶದಲ್ಲಿಯೂ ಸಹ ಒಂದು ಸರೋವರ ಇದೆ ಅದನ್ನು ಸೇಮ್ ಲಘುನಾಕಾರದ ಸರೋವರ ಭಾರತದ ಎರಡನೇ ಅತಿ ದೊಡ್ಡ ಲಘುನಾಕಾರದ ಸರೋವರ ಯಾವುದಂತಂದರೆ ಇಂಪಾರ್ಟೆಂಟ್ ಸರೋವರ ಪುಲಿಕಾಟ್ ಇದು ಚಿಲ್ಕ್ ನೋಡಿದ್ವಿ ನಾವು ಚಿಲ್ಕ್ ನೆಕ್ಸ್ಟ್ ಪುಲಿಕಾಟ್ ಈ ಪುಲಿಕಾಟ್ ಎನ್ನುವಂತಹ ಸರೋವರ ದಕ್ಷಿಣ ಭಾರತದಲ್ಲಿ ಇಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಎರಡರ ಎರಡು ರಾಜ್ಯದ ಅನ್ನು ಹಂಚಿಕೊಂಡಿದೆ ಬಟ್ ಜಾಸ್ತಿ ಹಂಚಿಕೊಂಡಿದ್ದು ಆಂಧ್ರ ಪ್ರದೇಶ ಹಾಗಾಗಿ ಅದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಡ್ತದೆ ಹೌದಾ ಈ ಪುಲಿಕಾಡ್ ಸರೋವರದ ಒಂದು ವಿಶೇಷ ಎಸ್ ಇಲ್ಲಿ ನೋಡೋಣ ಪುಲಿಕಾಡ್ ಸರೋವರದ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಪುಲಿಕಾಡ್ ಸರೋವರದ ಒಂದು ವಿಶೇಷ ಏನಂತಂದ್ರೆ ಈ ತರ ಲಘು ನಿರ್ಮಾಣ ಆಗಿದೆ ಅಲ್ಲ ಈ ಲಘು ನಾಕಾರ ನಿರ್ಮಾಣ ಆದಾಗ ಇದು ಸ್ವಲ್ಪ ಈ ತರ ಜಾಸ್ತಿ ಬಂದಿದೆ ಈ ಸರಿ ಲ್ಯಾಂಡ್ ಜಾಸ್ತಿ ಬಂದಿದೆ ಆ ಲ್ಯಾಂಡೇ ಯಾವ್ದಂತಂದ್ರೆ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಹೌದಾ ಎಸ್ ಇಲ್ಲಿ ಇಸ್ರೋದವರು ಅಭಿವೃದ್ಧಿಪಡಿಸಿದಂತಹ ಆ ಒಂದು ಉಪಗ್ರಹಗಳನ್ನು ತಂದು ಇದೇ ಒಂದು ದ್ವೀಪದಲ್ಲಿ ಉಡಾವಣೆ ಮಾಡ್ತಾರೆ ಹೌದಾ ಅದು ಯಾವ ಸರೋವರದಲ್ಲಿದೆ ಅಂತಂದರೆ ಪುಲಿಕಾಟ್ ಸರೋವರ ಹೌದಾ ನಾವು ಪೇಪರಲ್ಲಿ ಹೋಗ್ತಾ ಇರ್ತೀವಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಸತೀಶ್ ಧವನ್ ಬಾಹ್ಯಾಕೇಶ ಉಡಾವಣೆ ಕೇಂದ್ರದಿಂದ ಇಸ್ರೋದವರು ಹೌದಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ರವರು ರವರು ಅಭಿವೃದ್ಧಿಪಡಿಸಿದ ಕೆಲವು ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಪ್ರದೇಶ ಯಾವುದು ಅಂತಂದರೆ ಈ ಒಂದು ಶ್ರೀಹರಿಕೋಟ ಅದು ಆಂಧ್ರ ಪ್ರದೇಶದಲ್ಲಿದೆ ಅದು ಈ ಪುಲಿಕಾಟ್ ಸರೋವರದಲ್ಲಿ ಕಂಡು ಬರ್ತದೆ ಓಕೆನಾ ಇದು ಪುಲಿಕಾಟ್ ಸರೋವರ ಎಸ್ ಇದಾದ ನಂತರ ನೆಕ್ಸ್ಟ್ ನೋಡೋಣ ಇಲ್ಲಿ ತೆಲಂಗಾಣ ತೆಲಂಗಾಣದಲ್ಲಿ ಒಂದು ಚಿಕ್ಕ ಸಾಗರ ಬರ್ತೈತಿ ಹೈದ್ರಾಬಾದ್ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ನಲ್ಲಿ ಒಂದು ಚಿಕ್ಕ ಹುಸೇನ್ ಸಾಗರ್ ಅಂತ ಬರ್ತತಿ ಹುಸೇನ್ ಸಾಗರ್ ಅದನ್ನು ಕೇಳಬಹುದು ಇದೇ ಒಂದು ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಎನ್ನುವಂಥ ಇನ್ನೊಂದು ಸರೋವರ ಬರ್ತತಿ ಕೊಲ್ಲೇರು ಕೊಲ್ಲೇರು ಇಲ್ಲಿ ಮೇಲ್ಗಡೆ ಹುಸೇನ್ ಸಾಗರ್ ಹುಸೇನ್ ಸಾಗರ್ ಹೌದಾ ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಮತ್ತು ಪುಲಿಕಾಟ್ ನೆಕ್ಸ್ಟ್ ಈ ಕಡೆ ಬನ್ನಿ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ ಎಲ್ಲಿದ್ದೆ ನಾನು ಒಡಿಶಾ ಒಡಿಸ್ಸಾದಿಂದ ಆಂಧ್ರ ಪ್ರದೇಶ ಮಾತಾಡಿದೆ ಆಮೇಲೆ ತೆಲಂಗಾಣ ಮಾತಾಡ್ತಾ ಇದ್ದೀನಿ ಓಕೆ ನಾವು ಸೀದಲ್ಲಿ ಹೋಗೋಣ ಕೇರಳ ಓಕೆ ಎಸ್ ಇಲ್ಲಿ ಕೇರಳದಲ್ಲಿ ಎರಡು ಪ್ರಮುಖ ಸರೋವರಗಳು ಬರ್ತಾವ ಯಾವ ಸರೋವರಗಳು ಅಂದರೆ ಇಲ್ಲಿ ಒಂದು ಅಷ್ಟಮುಡಿ ಅಷ್ಟಮುಡಿ ಈ ಸೈಡು ವೆಂಬನಾಡು ವೆಂಬನಾಡು ನೋಡಿ ಅಷ್ಟಮುಡಿ ವೆಂಬನಾಡು ವೆಂಬನಾಡು ಬಹಳ ಇಂಪಾರ್ಟೆಂಟ್ ಭಾರತದ ಅತಿ ಉದ್ದವಾದ ಸರೋವರ ಯಾವುದಂದ್ರೆ ವೆಂಬನಾಡು ಈ ವೆಂಬನಾಡು ಸರೋವರ ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡು ಬಹಳ ಇಂಪಾರ್ಟೆಂಟ್ ನೆಹರು ಟ್ರೋಪಿ ಟ್ರೋಪಿಕ್ ಕ್ರೀಡೆ ನಡೆಯೋದಿಲ್ಲ ಓಕೆನಾ ಇದು ತೊಂಬತ್ತೈದು ಕಿಲೋಮೀಟರ್ ತೊಂಬತ್ತೈದು ಕಿಲೋಮೀಟರ್ ಉದ್ದ ಇರತಕ್ಕಂಥ ಒಂದು ಸರೋವರ ಆಗಿದೆ ವೆಂಬನಾಡು ದಕ್ಷಿಣ ಭಾರತದ ಅತಿ ದೊಡ್ಡ ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ ಭಾರತದ ಅತಿ ದೊಡ್ಡ ವೆಟ್ಲ್ಯಾಂಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಸುಂದರ್ಬನ್ಸ್ ಹೌದಾ ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಒಂದು ವೆಟ್ಲ್ಯಾಂಡ್ ಆಗಿರ್ತೈತಿ ವೆಂಬನಾಡು ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡು ವೆಂಬನಾಡು ಕೆಳಗಡೆ ಅಷ್ಟಮುಡಿ ಅಷ್ಟಮುಡಿ ಈ ಅಷ್ಟಮುಡಿಗೆ ಅತಿ ಹೆಚ್ಚು ಪ್ರವಾಸಿಗರ ಆಕರ್ಷಣೆ ಹೊಂದಿರತಕ್ಕಂಥ ಒಂದು ಸರೋವರ ಆಗಿದೆ ಅಷ್ಟಮುಡಿ ಹೌದಾ ಇದನ್ನು ಸಹ ಕೇರಳದಲ್ಲಿ ಇವೆರಡೂ ಕೇರಳದಲ್ಲಿ ಕಂಡು ಪ್ರಮುಖ ಸರೋವರ ಇಲ್ಲಿಂದ ನಾವು ಡೈರೆಕ್ಟು ಇಲ್ಲಿ ಮಹಾರಾಷ್ಟ್ರ ಬರೋಣ ಬಹಳ ಇಂಪಾರ್ಟೆಂಟ್ ಲೇಕ್ ಯಾವುದು ಮಹಾರಾಷ್ಟ್ರದಲ್ಲಿ ಅಂತಂದರೆ ನೋಡಿ ಬಹಳ ಲೂನಾರ್ ಲೂನಾರ್ ಸರೋವರ ಯಾಕೆ ಇಂಪಾರ್ಟೆಂಟು ಅಂತಂದರೆ ಭಾರತದಲ್ಲಿ ಇರುವ ಇದು ಒಂದು ಉಲ್ಕಾಪಾತ ಸರೋವರ ಏನು ಸರ್ ಉಲ್ಕೆ ಅಂತಂದರೆ ನೀವು ರಾತ್ರಿ ಮಲಗಿದಾಗ ನೋಡಿರ್ತೀರಿ ಆಕಾಶದಲ್ಲಿ ನಕ್ಷತ್ರ ಈಗ ಹೋದಾಗ ಕಾಣುತ್ತೆ ಅದು ನಕ್ಷತ್ರ ಅಲ್ಲ ಸ್ನೇಹಿತರೆ ಅದು ಉಲ್ಕೆ ಆ ಉಲ್ಕೆ ಏನಾಗುತ್ತೆ ಅಂದರೆ ಭೂಮಿಯ ಗುರುತ್ವಾ ಚಿಕ್ಕ ಚಿಕ್ಕ ಉಲ್ಕೆಗಳು ಚಿಕ್ಕ ಅಂದರೆ ಎಷ್ಟಲ್ಲ ಮ್ಯಾಕ್ಸಿಮಮ್ ಇರ್ತವೆ ಬಂಡೆಗಳದ್ದಷ್ಟು ದೊಡ್ಡವಿರ್ತವೆ ಅವು ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಒಳಪಟ್ಟು ಭೂಮಿಯ ಕಡೆ ಚಲಿಸ್ತಿರ್ತಾವೆ ಎಷ್ಟು ವೇಗದಲ್ಲಿ ಅಂದರೆ ಪ್ರತಿ ಸೆಕೆಂಡಿಗೆ ನಲವತ್ತೇಳು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತದೆ ಅಷ್ಟು ವೇಗದಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಬಲಕ್ಕೊಳಪಟ್ಟು ಭೂಮಿಯ ಕಡೆ ಚಲಿಸಬೇಕಾದ್ರೆ ಅದಕ್ಕೆ ಉರಿ ಹತ್ತಿರುತ್ತೆ ತಾನೆ ಉರಿದು ಬರ್ತಾ ಇರುತ್ತೆ ನೋಡಿರ್ಬೇಕಾರೆ ಅದು ಸ್ಟಾರ್ ಅದು ಉರಿದು ಬರಬೇಕಾದ್ರೆ ಅದು ಬರ್ತಾ ಬರ್ತಾ ನಮ್ಮ ಗೋಳದಲ್ಲಿ ಆ ಒಂದು ಮಿಸ್ನೋಸ್ಪಿಯರ್ ಅನ್ನುವಂತಹ ಒಂದು ವಲಯ ಇದೆ ಅಲ್ಲಿ ಅತಿ ಕಡಿಮೆ ತಾಪಮಾನ ಇರುವುದರಿಂದ ಅಲ್ಲಿ ಅದು ಭಸ್ಮ ಆಗಿಬಿಡ್ತೈತಿ ಅಲ್ಲಿ ಭಸ್ಮ ಆದಾಗ ಅದು ಬೂದಿ ಬೂದಿ ಆಗಿಬಿಡ್ತೈತಿ ಅದು ಭೂಮಿ ಕಡೆ ಬರಂಗಿಲ್ಲ ಆದರೂ ಕೆಲವೊಂದು ಉಲ್ಕೆಗಳು ಗಾತ್ರದಲ್ಲಿ ದೊಡ್ಡದಿದ್ದಾಗ ಆ ಭಸ್ಮ ಆದರೂ ಸಹ ಆ ಮಿಸ್ಸೋಸ್ಪಿಯರನ್ನು ದಾಟಿ ಸ್ವಲ್ಪ ಪ್ರಮಾಣದಲ್ಲಿ ಇರತಕ್ಕಂಥ ಆ ಒಂದು ಉಲ್ಕೆ ಭೂಮಿಯ ಕಡೆ ಬಂದ್ಬಿಡ್ತದೆ ಬಂದು ಅಪ್ಪಳಿಸ್ತತಿ ಅಪ್ಪಳಿಸಿದಾಗ ಅನೇಕ ಆರ್ಥಿಕ ಪರಿಸ್ಥಿತಿ ಅಲ್ಲಿ ಆ ಪ್ರದೇಶದ ಆರ್ಥಿಕ ಹಾನಿ ಜಾಸ್ತಿ ಉಂಟಾಗ್ತತಿ ಹೌದಾ ಆಮೇಲೆ ಆರ್ಥಿಕ ಬಿಡಿ ಜ ಜನಜೀವನೇ ಅಸ್ತವ್ಯಸ್ತ ಆಗೋಗ್ಬಿಡ್ತತಿ ಹೌದಾ ಹೀಗೆ ಆ ಉಲ್ಕೆಗಳು ಬಂದು ಭೂಮಿಗೆ ಅಪ್ಪಳಿಸಿದಾಗ ಆ ಭೂಮಿಯಲ್ಲಿ ವೃತ್ತಾಕಾರ ಪಥದಲ್ಲಿ ನಿರ್ಮಾಣಗೊಳ್ತಾವೆ ಉಲ್ಕಾಪಾತ ಸರೋವರಗಳು ಹೀಗೆ ಉಲ್ಕೆ ಬಿದ್ದು ನಿರ್ಮಾಣಗೊಂಡ ಭಾರತದ ಒಂದು ಪ್ರಮುಖ ಸರೋವರ ಅಂದರೆ ಲೂನಾರ್ ಸರೋವರ ಓಕೆನಾ ಎಲ್ಲಿದೆ ಅಂದರೆ ಮಹಾರಾಷ್ಟ್ರ ಎಸ್ ಈ ಲೂನಾರ್ ಸರೋವರ ಆದಮೇಲೆ ನೆಕ್ಸ್ಟ್ ಗುಜರಾತಲ್ಲಿ ಬನ್ನಿ ಗುಜರಾತಲ್ಲಿ ಒಂದು ಸರೋವರ ಇದೆ ನಲ್ ಸರೋವರ ನಲ್ಲ ಎನ್ನುವಂತಹ ಸರೋವರ ಎಲ್ಲಿದೆ ಗುಜರಾತ್ನಲ್ಲಿ ನಾವು ಕೇರಳದಿಂದ ಎಲ್ಲಿಗೆ ಬಂದಿವಿ ಗುಜರಾತ್ ಮಹಾರಾಷ್ಟ್ರ ಮುಗಿಸ್ಕೊಂಡು ಗುಜರಾತ್ ನೆಕ್ಸ್ಟ್ ನಾವು ಹೋಗೋಣ ರಾಜಸ್ಥಾನ್ ಎಸ್ ರಾಜಸ್ಥಾನದಲ್ಲಿ ಒಂದು ಪ್ರಮುಖ ಸರೋವರ ಎಲ್ಲರಿಗೆ ಗೊತ್ತು ನಿಮಗೆ ಸಾಂಬಾರ್ ಸರೋವರ ಸಾಂಬಾರ್ ಲೇಕ್ ಅತಿ ಹೆಚ್ಚು ಲವಣಾಂಶ ಭರಿತ ಸರೋವರ ಅಂತ ಕರಿತೀವಿ ಇದು ಉಪ್ಪಿನಾಂಶ ಸರೋವರ ಅಂತಲೂ ಕರಿತೀವಿ ಏನು ಸರ್ ಡಿಫ್ರೆನ್ಸ್ ಅಂತ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನೂ ವ್ಯತ್ಯಾಸ ಇಲ್ಲ ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಇದು ಭಾರತದ ಒಳಗಿರುವ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಲ್ಲ ಲವಣಾಂಶ ಭರಿತ ಸರೋವರ ಯಾವುದು ಸಾಂಬಾರ್ ಸರೋವರ ಎಲ್ಲಿದೆ ರಾಜಸ್ಥಾನದಲ್ಲಿದೆ ಇದರಲ್ಲಿ ಎಷ್ಟು ಪ್ರಮಾಣದ ಲವಣಾಂಶ ಇರುತ್ತಂದರೆ ಒಂದು ಲೀಟರ್ ನೀರಿನಲ್ಲಿ ನಾವು ಏನಿಲ್ಲ ಅಂದರೂ ಮಿನಿಮಮ್ ಒಂದು ಪಾವ್ ಜಿಯಷ್ಟು ಅಂದರೆ ಎರಡುನೂರ ಐವತ್ತು ಗ್ರಾಮ್ನಷ್ಟು ನಾವು ಉಪ್ಪನ್ನು ಇದು ಮಾಡ್ಕೋಬೋದು ಫಿಲ್ಟರ್ ಅಷ್ಟು ಸಿಗ್ತೈತೆ ಇದರಲ್ಲಿ ಹೌದಾ ರಾಜಸ್ಥಾನದಲ್ಲಿರ್ತಕ್ಕಂಥ ಸಾಂಬಾರ್ ಲೇಕ್ ಓಕೆ ಇದಾದ ನಂತರ ಇದ್ರ ಬಾಜುನೇ ಒಂದು ಇದೇ ರಾಜಸ್ಥಾನದಲ್ಲಿ ಪುಷ್ಕರ ಅಥವಾ ಬ್ರಹ್ಮ ಸರೋವರ ಅಂತ ಬರ್ತೈತಿ ಪುಷ್ಕರ ಸರೋವರ ಪುಷ್ಕರ ಪುಷ್ಕರ ಸರೋವರ ಹೌದಾ ಇದೆ ಈ ಒಂದು ಪುಷ್ಕರ ಸರೋವರ ರಾಜಸ್ಥಾನದಲ್ಲೇ ಕಂಡು ಬರ್ತೈತಿ ಬಹಳ ಇಂಪಾರ್ಟೆಂಟ್ ಒಂಟೆಗಳ ಜಾತ್ರೆ ನಡೀತೈತಿ ಇಲ್ಲಿ ಪುಷ್ಕರ ಹೌದಾ ಈ ಈ ಸರೋವರದ ಸುತ್ತ ಹಿಂದೂ ದೇವಾಲಯಗಳು ಅತಿ ಹೆಚ್ಚು ಹಿಂದೂ ದೇವಾಲಯಗಳಿದೆ ಈ ಸರೋವರದ ಸುತ್ತ ಅದರಲ್ಲಿ ಬ್ರಹ್ಮ ದೇವಾಲಯ ಬಹಳ ಇಂಪಾರ್ಟೆಂಟು ಈ ಒಂದು ಪುಷ್ಕರ ಸರೋವರದಲ್ಲಿ ಒಂಟೆ ಜಾತ್ರೆಗೆ ಪ್ರಸಿದ್ಧವಾದಂತಹ ಒಂದು ಸರೋವರ ಆಗಿರ್ತೈತಿ ಈ ಒಂದು ಪುಷ್ಕರ ಎಲ್ಲಿದೆ ಅಂತಂದರೆ ರಾಜಸ್ಥಾನ್ ಎಸ್ ನೆಕ್ಸ್ಟ್ ಇಲ್ಲಿ ಆದಮೇಲೆ ನಾವು ಸೀದಾ ಜಮ್ಮು ಕಾಶ್ಮೀರ ಕಡೆ ಹೋಗಿ ಬರೋಣ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಸರೋವರಗಳು ಕಂಡು ಬರ್ತಾವ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾಗಿ ಎರಡು ಸರೋವರಗಳಿದಾವೆ ಯಾವ ಎರಡು ಸರೋವರಗಳು ಅಂತಂದ್ರೆ ನಿಮಗೆ ಗೊತ್ತಿರಲಿ ಜೀಲಂ ನದಿ ಆ ಜೀಲಂ ನದಿ ಹರಿದು ಹೋಗ್ಬೇಕಾದ್ರೆ ಶ್ರೀನಗರದಲ್ಲಿ ಸ್ವಲ್ಪ ಮುಂದ್ಗಡೆ ಶ್ರೀ ಅದೇ ಶ್ರೀನಗರದಲ್ಲಿ ಸ್ವಲ್ಪ ಮುಂದಗಡೆ ಒಂದು ಸರೋವರ ನಿರ್ಮಾಣ ಆಗ್ತತಿ ಯಾವುದೊಂದು ಜೀಲಂ ನದಿಗೆ ಎಸ್ ಅಲ್ಲೊಂದು ಸರೋವರ ನಿರ್ಮಾಣ ಆಗ್ತತಿ ಯಾವುದು ಆ ಸರೋವರ ಅಂತಂದರೆ ದಾಲ್ ಸರೋವರ ದಾಲ್ ಸರೋವರ ಅದೇ ಒಂದು ಜೀಲಂ ನದಿ ಮುಂದೆ ಹೋಗಬೇಕಾದ್ರೆ ಇನ್ನೊಂದು ಸರೋವರ ಸೃಷ್ಟಿಯಾಗ್ತತಿ ಯಾವುದು ಆ ಸರೋವರ ಅಂತಂದರೆ ಉಲ್ಲಾರ್ ಸರೋವರ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಉಲ್ಲಾರ್ ಸರೋವರ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದಂತಂದರೆ ಈ ಉಲ್ಲಾರ್ ಸರೋವರ ಆಗಿರ್ತೈತಿ ಎಲ್ಲಿದೆ ಅಂತಂದರೆ ಜಮ್ಮು ಕಾಶ್ಮೀರ್ ಆ ಕೆಳಗಡೆ ದಾಲ್ ಸರೋವರ ಅಂತಿದೆ ಅಲ್ಲ ಇದು ಭಾರತದ ಎರಡನೇ ಅತಿ ದೊಡ್ಡ ಸಿಹಿನೀರಿನ ಸರೋವರ ಶ್ರೀನಗರದಲ್ಲಿ ಇರ್ತಕ್ಕಂಥ ಸರೋವರ ಯಾವುದಂತಂದರೆ ದಾಲ್ ಸರೋವರ ಓಕೆ ಇದು ಜಮ್ಮು ಕಾಶ್ಮೀರದಲ್ಲಿ ಎರಡು ಪ್ರಮುಖ ಸರೋವರಗಳಾಯಿತು ನೆಕ್ಸ್ಟ್ ಬರ್ರಿ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಒಂದು ಸರೋವರ ಕಂಡು ಬರ್ತದೆ ಎಲ್ಲಿದೆಯೋ ಉತ್ತರಾಖಂಡ್ ಉತ್ತರಾಖಂಡ್ ಮೆನ್ಷನ್ ಮಾಡಿಲ್ಲಲ್ಲ ನಾನಲ್ಲಿ ಎಸ್ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಭೀಮ್ತಾಲ್ ಎನ್ನುವಂಥ ಸರೋವರವಿದೆ ಭೀಮ್ತಾಲ್ 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 ಎನ್ನುವಂಥ ಸರೋವರ ಎಸ್ ಈಗ ಉತ್ತರಾಖಂಡ್ ಆಯ್ತು ಉತ್ತರಾಖಂಡದಿಂದ ನಾವು ಸೀದಾ ನೆಕ್ಸ್ಟ್ ಬಿಹಾರಿಗೆ ಬರೋಣ ಬಿಹಾರ್ ಬಿಹಾರದಲ್ಲಿರ್ತಕ್ಕಂಥ ಸರೋವರ ಯಾವುದಪ್ಪ ಅಂತಂದರೆ ಕನ್ವರ್ ಲೇಕ್ ಕನ್ವರ್ ಲೇಕ್ ಹೌದಾ ಕನ್ವರ್ ಸರೋವರ ಅಂತ ಕರಿತಾರ ಇಲ್ಲಿಂದ ನೆಕ್ಸ್ಟ್ ಸಿಕ್ಕಿಂನಲ್ಲಿ ಬರೋಣ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಬಟ್ ಗೊತ್ತಿರಲಿ ಯಾವ್ಯಾವ ರಾಜ್ಯದಲ್ಲಿ ಅಂತ ಗೊತ್ತಿರಲಿ ಬಹಳ ಇಂಪಾರ್ಟೆಂಟು ಇಲ್ಲಿ ನೆಕ್ಸ್ಟ್ ಸಿಕ್ಕಿಂನಲ್ಲಿ ಬಂದರೆ ಸೊಂಗೆ ಸೊಂಗೆ ಲೇಕ್ ಸೊಂಗೆ ಲೇಕ್ ಅಂತ ಬರ್ತೈತಿ ಇದಾದ ನಂತರ ನೆಕ್ಸ್ಟ್ ಮಣಿಪುರದಲ್ಲಿ ಒಂದು ಈಗ ಸಿಕ್ಕಿಂ ನಿಂದ ಹೋಗೋಣ ಮಣಿಪುರ್ ಮಣಿಪುರದಲ್ಲಿ ಒಂದು ಲೇಕ್ ಇದೆ ಬಹಳ ಇಂಪಾರ್ಟೆಂಟ್ ಲೇಕ್ ಬಹಳ 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 ಇಂಪಾರ್ಟೆಂಟ್ ಲೋಕ್ಟಕ್ ಲೋಕಟಕ್ ಭಾರತದಲ್ಲಿ ತೇಲಾಡುವ ಸರೋವರ ಅಂತ ಕರೀತಾರೆ ಲೋಕಟೆಕ್ ಸರೋವರ ಈ ಸರೋವರದ ಬಳಿ ಇರೋದು ಒಂದು ನ್ಯಾಷನಲ್ ಪಾರ್ಕ್ ಬರ್ತೈತಿ ಭಾರತದ ತೇಲಾಡುವನ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಹೌದಾ ಕಿಬುಲಾಮ್ ಜಿಯೋ ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿ ಇರ್ತಕ್ಕಂಥ ಕಿಬುಲಾಮ್ ಜಿಯೋ ರಾಷ್ಟ್ರೀಯ ಉದ್ಯಾನವನ ಬರ್ತೈತಿ ಇದು ಎಲ್ಲಿದೆ ಅಂತಂದರೆ ಮಣಿಪುರ್ ಹೌದಾ ತೇಲಾಡುವ ಸರೋವರ ಅಂತಂದರೆ ಲೋಕಟೆಕ್ ಸರೋವರ ಸ್ನೇಹಿತರೇ ಇಷ್ಟು ಸರೋವರಗಳ ಬಗ್ಗೆ ನಿಮಗೆ ಗೊತ್ತಿರಲಿ ಅರ್ಥ ಆಯ್ತಾ ಇನ್ನೂ ಹಲವಾರು ಸರೋವರಗಳು ಬರ್ತಾವೆ ಇವು ಕೃತಕವಾಗಿ ನಿರ್ಮಾಣಗೊಂಡ ಸರೋವರಗಳಿರ್ಬೋದು ಸಾರಿ ನೈ ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಸರೋವರಗಳಿರ್ಬೋದು ಬಟ್ ಕೃತಕವಾಗಿ ಮಾನವ ನಿರ್ಮಿತ ಸರೋವರಗಳಂತಂದರೆ ಅಪ್ಸ್ಟ್ರೀಮ್ ವಾಟರ್ ಅಂದರೆ ಡ್ಯಾಮ್ ವಾಟರ್ ಡ್ಯಾಮ್ ಇಂದ ನೀರು ಸ್ಟಾಕ್ ಆಗುತ್ತಲ್ಲ ಅದು ಮಾನವ ನಿರ್ಮಿತ ಸರೋವರ ಅವು ನದಿಗಳಲ್ಲೇ ನಾನು ಹೇಳ್ತಾ ಹೋಗ್ತಿರ್ತೀನಿ ಅವು ಮಾನವ ನಿರ್ಮಿತ ಸರೋವರ ನೆಕ್ಸ್ಟ್ ನೋಡೋಣ ಇವು ಭಾರತದಲ್ಲಿ ಕಂಡು ಪ್ರಮುಖ ನೈಸರ್ಗಿಕ ಸರೋವರಗಳು ಓಕೆನಾ ಥ್ಯಾಂಕ್ ಯು ಮ್ಯಾಪ್ ರೀಡ್ ಮಾಡಿ ಬಿಡಬೇಡಿ ಧನ್ಯವಾದ Thank you.